ಮತ್ತೆ ಅರ್ಪಿಸುವ ನೀನಾ ನಾನಾ ಪವರ್ ಬೈ ಲೈನ್ ವರ್ಕ್ಸ್ಗೆ ಸ್ವಾಗತ ಸುಸ್ವಾಗತ. ನಾವು ಒಂದು ಮಾತ್ರ ನೋಡಿದ್ದೀನಿ ಸರ್, ನಾವು ನಮಗೋಸ್ಕರ ಬಾಳೋದಕ್ಕಿಂತ ಸೊಸೈಟಿಗೋಸ್ಕರ ಹೆಚ್ಚು ಬಾಳ್ತೀವಿ. ಐ ಅಪ್ರಿಷಿಯೇಟ್ ಯು ಮಿಸ್ಟರ್ ಅಯ್ಯಂಗಾರ್, ಬಿಕಾಸ್ ಓಪನ್ ಆಗಿ ಹೇಳಿದ್ರು, ಐ ಲಿವ್ಡ್ ಮೈ ಲೈಫ್ ಫುಲ್ಲಿ ಅಂತ. ಅವ್ರು ಆಸೆ ಪಟ್ಟರು, ಇಷ್ಟಪಟ್ಟರು, ಪ್ರೀತಿ ಮಾಡಿದ್ರು, ಮದುವೆ ಮಾಡಿಕೊಂಡ್ರು, ಟಿಲ್ ದ ಲಾಸ್ಟ್ ಮಿನಿಟ್ ಹಿ ಲವ್ಡ್ ಅರ್ ಈವನ್ ನೌ ಹಿ ಈಸ್ ಲಿವಿಂಗ್ ವಿತ್ ಅರ್. ಅದು ಭಾಳ ಜನಕ್ಕೆ ಅದು ಆಗೋದಿಲ್ಲ. ಐ ರಿಯಲಿ ಅಪ್ರಿಷಿಯೇಟ್ ಯು ಸರ್. ನರಸಿಂಹ ಸರ್ ಬನ್ನಿ, ಡ್ಯಾನ್ಸ್ ಮಾಡಿ. ನಿಮಗೆ ಒಂದು ಪಾರ್ಟ್ನರ್ ಬರ್ತಾರೆ, ಬನ್ನಿ ಮೇಡಮ್. ನಿಮ್ಮ ಮಿಸ್ಸಸ್ ತಪ್ಪು ತಿಳ್ಕೊಳ್ಳೋದು ತಾನೇ? ನಿಮ್ಮ ಯಜಮಾನ್ ತಪ್ಪು ತಿಳ್ಕೊಳ್ಳಲ್ಲ, ಏನಿಲ್ಲ. ಮ್ಯೂಸಿಕ್ ಪ್ಲೀಸ್. ಈಗ ಹೇಗಿದೆ? ಚೆನ್ನಾಗಿದೆಯಾ? ಸಂತೋಷ ಇದೆಯಾ? ಡ್ಯಾನ್ಸ್ ಆಡಿದ್ದು ಖುಷಿ ಇದೆ? ಕೂತ್ಕೊಳ್ಳಿ ಸರ್. ಜೀವನದಲ್ಲಿ ನಮ್ಮ ಮನಸ್ಸಲ್ಲಿ ಇರೋದನ್ನೆಲ್ಲ ನಾವು ಹೇಳ್ಕೊಳ್ಳೋಕ್ಕೆ ಇನ್ನೊಂದು ಚಾನ್ಸ್ ಯಾರು ಕೊಡೋದಿಲ್ಲ. ಈಗಿರೋದು ಒಂದೇ ಚಾನ್ಸು. ದಯವಿಟ್ಟು ಯಾರಾದರೂ ನಿಮ್ಮ ಮಿಸ್ಸಸ್ ಹತ್ರ ಐ ಲವ್ ಯು ಅಂತ ಒಂದು ಮಾತು ಹೇಳಲೇ ಇಲ್ಲ, ಪಾಪ ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಅಂದ್ಕೊಂಡ್ರೆ, ಅವಳನ್ನ ಕರೆದು ನಿಜವಾಗ್ಲೂ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಒಂದು ಮಾತು ಹೇಳಿಬಿಡಿ. ಅಂದರೆ ಇಲ್ಲಿರೋರು ಎಲ್ಲರೂ ಒಳ್ಳೆಯವ್ರ ಥರ ಕಾಣಿಸ್ತಾ ಇದ್ದೀರಾ, ನೋಡೋರು ಹೇಳ್ತಾ ಇದ್ದೀನಿ. ಅದೇ ರೀತಿ ಸಾರಿ ಹೇಳ್ಕೋಬೇಕು ನಮ್ಮ ಯಜಮಾನ್ರ ಹತ್ರ ಅಂತ ಮನಸ್ಸಲ್ಲಿ ಇದ್ರೂ ನಾನು ಹೇಳ್ಕೊಂಡೇ ಇಲ್ಲ. ನನಗಿರೋ ಹಠ, ನನಗಿರೋ ಒಂದು ಈಗೋ ಅನ್ನೋ ಹೆಂಗಸರು ಭಾಳ ಜನ ಇರ್ತಾರೆ. ಏನು ನಾನು ಅಡುಗೆ ಮಾಡಲ್ವಾ, ನನ್ನ ಮನೆ ಕೆಲಸ ಮಾಡಲ್ವಾ, ಈ ಅಪ್ಪನಿಗೆ ಯಾಕೆ ಸಾರಿ ಹೇಳಬೇಕು? ಇದೆಲ್ಲ ಹೆಚ್ಚಿರುತ್ತೆ, ನಾವೇನು ಕಮ್ಮಿನೇ ಇಲ್ಲ. ಪಾಪ ಅನ್ಸತ್ತೆ ಒಂದೊಂದು ಸತಿ ಅವ್ರನ್ನೆಲ್ಲ ನೋಡಿದ್ರೆ, ನಮ್ಮ ಮೇಲೆ ಆಧಾರ ಪಟ್ಟಿದ್ದಾರೆ ಅವರೆಲ್ಲ. ಏನಾದರೂ ಸಾರಿ ಹೇಳ್ಕೋಬೇಕು ಅಂತ ಅನಿಸ್ಬಿಟ್ರೆ ದಯವಿಟ್ಟು ಹೇಳಿಬಿಡಿ, ಯಾಕೆಂದರೆ ಮತ್ತೆ ಜೀವನ ಸಿಗೋದಿಲ್ಲ. ವಯಸ್ಸಾಗೋವಾಗ ನಮ್ಗೆ ಬೇಕಾಗಿರೋದು ಏನಂದರೆ ಬಿಟ್ಕೊಡೋದು, ಸಂತೋಷವಾಗಿರೋದು. ನಮ್ಮನ್ನು ನಾವೇ ಸಂತೋಷವಾಗಿ ಇಟ್ಕೊಳ್ಳೋಕ್ಕೆ ನಾವು ಕಲಿಬೇಕು ಹೊರತು ಇನ್ನೊಬ್ಬರು ಬಂದು ನಮ್ಗೆ ಹೇಳ್ಕೊಡೋದಿಲ್ಲ. ನಿಜವಾಗ್ಲೂ ಅವರಿಬ್ಬರು ಮನಸ್ಸಲ್ಲಿ ಎಷ್ಟಿದೆ ನೋಡಿ, ನಮ್ಮ ರಾಜಮ್ಮನ ಮನಸ್ಸಲ್ಲೂ, ಕರಿಗೌಡ್ರ ಮನಸ್ಸಲ್ಲೂ. ಅವರಿಬ್ಬರನ್ನು ಕೂರಿಸ್ಕೊಂಡು ಮಾತಾಡಿದ್ರೆ ಒಂದು ನಿಮಿಷ ಅಲ್ಲಾಂದ್ರೆ ಒಂದು ನಿಮಿಷ, ನಿಜವಾಗ್ಲೂ ಅಯ್ಯಪ್ಪ ಒಳ್ಳೆಯವರು ಅಂತಾರೆ, ನನ್ನ ಹೆಂಡತಿ ಬಿಟ್ಟರೆ ಯಾರು ಇಲ್ಲ ಅಂತಾರೆ. ಆದರೆ ಅವ್ರನ್ನ ಕೂರಿಸ್ಕೊಂಡು ಮಾತಾಡೋಕ್ಕೆ ಅವ್ರಿಗೆ ಯಾರು ಹೇಳ್ಕೊಡ್ತಾ ಇಲ್ಲ. ನಮಗೆಲ್ಲ ಈಗ ಅವಕಾಶಗಳು ಸಿಕ್ಕಿದೆ. ದಯವಿಟ್ಟು ದಯವಿಟ್ಟು ಪ್ಲೀಸ್ ಲವ್ ಎವ್ರಿಬಡಿ. ಇದಕ್ಕಿಂತ ನೀನು ಹೇಳೋಕ್ಕಿಲ್ಲ. ನೀನಾ ನಾನು ನೋಡಿದ ಮೇಲೆ ಭಾಳ ಜನ ನನಗೆ ಹೇಳೋದು ಏನಂದರೆ, ರಾತ್ರಿ ಹೊತ್ತು ಇದನ್ನು ನೋಡಿಬಿಟ್ಟು ನಾವು ಮಲಗೋವಾಗ ಸಂತೋಷವಾಗಿದ್ದೀವಿ, ಪೋಟಾಪೋಟಿ ಬರ್ತಾ ಇದೆ, ನೀನಾ ನಾನು ಅಂತ ಮಾತಾಡ್ತಾರೆ, ಎಲ್ಲ ಇದೆ. ಈ ಸಂತೋಷ ಅನ್ನೋದು ನಮ್ಗೆ ಬೇಕು ಮೇಡಮ್ ಅಂದರು. ಅದು ನಿಜವಾಗ್ಲೂ ನನ್ನಿಂದ ನಿಮಗೆಲ್ರಿಗೂ ಒಂಚೂರು ಅದ್ರ ಸಂತೋಷ ಸಿಕ್ಕಿದ್ರೆ ಅದಕ್ಕಿಂತ ಅದೃಷ್ಟವಂತ ಯಾರೂ ಇರೋದಿಲ್ಲ ಅಂತ ಕೇಳ್ಕೊತಾ ಇದ್ದೀನಿ. ನೀನಾ ನಾನ ಸಿ ಮನುಷ್ಯ ಸಂಕುಲದ ವಿಕಾಸಕ್ಕೆ ಮಿಲಿಯಾಂತರ ವರ್ಷ ಬೇಕು, ಆದರೆ ಮನುಷ್ಯನ ವಿಕಾಸಕ್ಕೆ ಯೌವನ ಮುಪ್ಪೆ ಸಾಕು. ಮಗುವಿನಿಂದ ಮುದುಕನಾಗುವ ಮಾನವ ಮತ್ತೆ ಮಗುವಾಗ್ತಾನೆ, ಪ್ರೀತಿಗಾಗಿ ಹಂಬಲಿಸ್ತಾನೆ, ಮಮತೆಯನ್ನು ನಿರೀಕ್ಷಿಸುತ್ತಾನೆ. ವೃದ್ಧರ ಆರೈಕೆ ಪ್ರತಿ ಯುವಕನ ಕರ್ತವ್ಯ. ಮುಪ್ಪನ್ನು ಸ್ವೀಕರಿಸೋಣ, ಮುಪ್ಪನ್ನ ಮನದುಂಬಿ ಅನುಭವಿಸೋಣ, ವೃದ್ಧರನ್ನು ಪ್ರೀತಿಯಿಂದ ಆಧರಿಸೋಣ.